ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ಇಂದಿನ ಸಂಚಿಕೆನಲ್ಲಿ ಮೈಸೂರು ದಸರಾ ಆನೆಗಳಿಗೆ ಪಿರಂಗಿ ಸತ್ತಿನ ತಾಲೀಮನ್ನು ಎಲ್ಲಂಕ ಇಪ್ಪತ್ತಾರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರು ದಸರಾ ವಸ್ತು ಪ್ರಶ್ನೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈಗ ತಾವು ನೋಡ್ತಾ ಇದ್ದೀರ ಈಗ ಏಳು ಪಿರಂಗಿಗಳನ್ನ ಸಾಲಾಗಿ ನಿಲ್ಲಿಸಿದ್ದಾರೆ ಮತ್ತು ದಶನಿಗಾಗಿ ಅಶ್ವರೋಹಿ ದಳ ದಳವನ್ನು ಕೂಡ ಇಲ್ಲಿ ತಂದಿಸಲಾಗಿದೆ ಈಗ ಅಶ್ವರೋಹಿ ದಳದವರು ಕೂಡ ಸಿದ್ಧವಾಗಿ ಬಂದಿದ್ದಾರೆ ನೋಡಿ ಫಿರಂಗಿಯ ಗಾಡಿಯನ್ನ ನಿಲ್ಸಿರತಕ್ಕ ತಾವು ನೋಡ್ತಾ ಇದ್ದಾರೆ ಈಗ ಫಿರಂಗಿ ಗಾಡಿ ಎರಡು ಚಕ್ರಿಗೆ ದಪ್ಪ ದಪ್ಪ ಕಲ್ಲನ್ನು ಕೊಟ್ಟಿದ್ದಾರೆ ಮತ್ತು ಫಿರಂಗಿ ಸ್ವಚ್ಛ ಮಾಡತಕ್ಕಂತ ಬ್ರಷ್ ಕೂಡ ಇದೆ ಇಲ್ಲಿ ಮತ್ತು ಪಿರಂಗಿಯ ಮೇಲಕ್ಕೆ ಎತ್ತಿ ಕಟ್ಟಿರತಕ್ಕಂತ ಹಗ್ಗವನ್ನು ತಾ ನೋಡ್ತಾ ಇದ್ರ ಈಗ ಒಟ್ಟು ಏಳು ಪಿಲಂಗಿಗಳಲ್ಲಿ ಸಾಲಾಗಿ ನಿಲ್ಲಿಸಿರ್ತಕ್ಕಂಥದನ್ನ ತಾವು ನೋಡ್ತಾ ಇದ್ದೀವಿ ಈಗ ಈ ಒಂದು ಪಿರಂಗಿ ತಾಲೀಮು ಏನಕ್ಕಪ್ಪ ಮಾಡ್ತಾರೆ ಅಂದ್ರೆ ಮೈಸೂರು ದಸರಾ ಆರಂಭದಲ್ಲಿ ಜಂಬೂ ಆರಂಭದಲ್ಲಿ ಒಂಬತ್ತು ಕುಶಾಲ ಹಬ್ಬಗಳನ್ನ ಆರಿಸಲಾಗುತ್ತದೆ ಅವಾಗ ಆನೆಗಳು ಶಬ್ದಕ್ಕೆ ಗಾಬರಿ ಗುಣದೇ ಇರಲಿ ಎಂಬ ಕಾರಣಕ್ಕವಾಗಿ ಪಿಲಂಗಿ ತಾವಿಲಂಬನ ಮಾಡಲಾಗುತ್ತೆ ಈಗ ಮೈಸೂರು ದಸರಾ ವಸ್ತುಪ್ರಚಾರ ಮುಂಭಾಗದ ಆವರಣದಲ್ಲಿ ಎಲ್ಲ ಆನೆಗಳನ್ನು ಸಾಲಾಗಿ ನಿಲ್ಸಿರತಕ್ಕಂಥದ್ದು ಇಲ್ಲಿ ಆನೆಗಳಿಗೆ ಪೂಜೆ ಮಾಡ್ತಾರೆ ಒಂದು ಎರಡು ಎರಡನೇ ಮೂರನೇ ನಾಲ್ಕನೇ ಆನೆ ಆರನೆ ಏಳನೇ ಎಂಟನೇ ಒಂಬತ್ತನೇ ಹತ್ತನೆ ಹನ್ನೊಂದನೆ ಹನ್ನೆರಡನೇ ಹದಿಮೂರನೆ ಒಟ್ಟು ಹದಿನಾಲ್ಕು ಆನೆಗಳನ್ನ ಇಲ್ಲಿ ಸಾಲಾಗಿ ನಿಲ್ಲಿಸಿದ್ದಾರೆ ಚಂಬೂಸ್ವರ ಸವಾರಿಯನ್ನು ಮರತಕ್ಕಂತ ಆನೆ ಮತ್ತು ಇತರ ಆನೆಗಳು ಸಹ ಇಲ್ಲಿ ಸಾಲಾಗಿ ನಿಲ್ತಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರಿ ಆನೆಗಳಿಗೆ ಪೂಜೆಯನ್ನು ಮಾಡಿ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ತದನಂತರ ಬಿರಂಗಿ ತಾಲೀಮಿಗೆ ಈಗ ಕರೆದುಕೊಂಡು ಹೋಗುತ್ತೆ ಮೈಸೂರು ದಸರಾ ವಸ್ತುಪುರ ಮುಂಭಾಗದ ಮಹಾದ್ವಾರದ ಬಳಿ ಈಗ ಹದಿನಾಲ್ಕು ಆನೆಗಳನ್ನು ಸಾಲಾಗಿ ನಿಲ್ತಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ ಎಲ್ಲ ಆನೆಗಳು ಕೂಡ ಹೂವನ್ನು ಮುಡಿಸಿರ್ತಕ್ಕಂಥದ್ದು ತಳ ನೋಡ್ತಾ ಇದ್ರೆ ಈಗ ಹೂವಿನ ಹಾರವನ್ನು ತಲೆ ಮೇಲೆ ಆ ಮುಡ್ಸಿರ್ತಕ್ಕಂಥದ್ದನ್ನು ಈಗ ನೋಡ್ತಾ ಇದ್ರ ಎಲ್ಲ ಆನೆಗಳ ಮೇಲೆ ಅದರ ಮಾವತರು ಕುಳಿತುಕೊಂಡಿದ್ದಾರೆ ಕೈಯಲ್ಲಿ ಅಂಕುಶವನ್ನು ಕೂಡ ಇಟ್ಕೊಂಡಿದ್ದಾರೆ ಆನೆಯನ್ನ ತಂಟೆ ಮಾಡಿದ್ರೆ ಅಂಕುಶದಿಂದ ಆನೆಯನ್ನು ಜೇಂದ್ರೋಶವಾಗಿ ಆನೆಗಳ ಮೇಲೆ ಕುಳಿತರ್ತಕ್ಕಂತ ಮಾವತರು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ನೋಡಿ ಮೈಸೂರು ದಸರಾ ವಸ್ತು ಪ್ರದರ್ಶನದ ಮುಖ್ಯ ದ್ವಾರದ ಬಳಿ ಈ ಒಂದು ಹದಿನಾಲ್ಕು ಆನೆಗಳಂತಹ ಇಲ್ಲಿ ನಿಲ್ತಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರೆ ಈಗ ಈಗ ಇವುಗಳಿಗೆ ಪೂಜೆಯನ್ನು ಮಾಡಲಾಗುತ್ತದೆ ಆನೆಗಳ ಪೂಜಾರಿ ಇರೋಬ್ರು ಇದ್ದಾರೆ ಮೈಸೂರಿನಲ್ಲಿ ಅವರು ಕುಂಚಿ ಬಳಿಯ ಒಂದು ಗಣಪತಿ ದೇವಸ್ಥಾನಕ್ಕೆ ಅರ್ಚಕರಾಗಿದ್ದಾರೆ ಅವರು ಪ್ರತಿ ವರ್ಷ ಆನೆಗಳ ಬಂದಾಗ ಮೈಸೂರಿಗೆ ದಸರಾ ಆನೆಗಳು ಬಂದಾಗ ಆನೆಗಳಿಗೆ ಪೂಜೆಯನ್ನು ಕೂಡ ಮಾಡ್ತಾರೆ ನೋಡಿ ಮೈಸೂರು ದಸರಾ ಕೊಚ್ಚು ಪ್ರದೇಶದ ಮುಂಭಾಗದ ಆ ಮಹತ್ ಬಳಿ ಹದಿನಾಲ್ಕು ಆನೆಗಳನ್ನ ಇಲ್ಲಿ ನೀರ್ತಿರ್ತಕ್ಕಂತ ಎಲ್ಲ ಆನೆಗಳಿಗೂ ಕೂಡ ಹೂ ಆಹಾರವನ್ನು ಹಾಕಿರತಕ್ಕೀಗ ನೋಡ್ತಾ ಇದ್ದೀರಾ ಇದು ಮಧ್ಯದಲ್ಲಿ ಜಬ್ಬು ಸಾರವನ್ನು ಹೊರ ಹೊರತಕ್ಕಂತ ಆನೆ ಇದು ಮಿಕ್ಕಿದ ಆನೆಗಳು ಅಕ್ಕಪಕ್ಕದಲ್ಲಿ ನಿಂತಿರ್ತಕ್ಕಂಥ ಆನೆಗಳಿಗೂ ಸಹ ಇದೆ ನೋಡಿ ಎಲ್ಲ ಆನೆಗಳಿಗೆ ಅರ್ಶನ ಕುಂಕುಮವನ್ನು ಇಟ್ಟಿರ್ತಕ್ಕಂಥದ್ದು ಮತ್ತು ಹೂವಿನ ಹಾರವನ್ನು ಹಾಕಿರ್ತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ಈ ಎಲ್ಲ ಆನೆಗಳಿಗೆ ಮಹಾಮಂಗಳಾರತಿಯನ್ನು ಮಾಡಿ ಪುಷ್ಪಾರ್ತಿಯನ್ನು ಮಾಡ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ ಈಗ ನೋಡಿ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಇವುಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ತದನಂತರ ಪರಂಗಿ ತಾಲೀಮಿಗೆ ಇಲ್ಲಿಂದ ಕರೆದುಕೊಂಡು ಹೋಗಲಾಗುತ್ತದೆ ಸಾಲಾಗಿ ಹದಿನಾಲ್ಕು ಆನೆಗಳು ಕೂಡ ಈಗ ಓಡ್ತವೆ ನೋಡಿ ಎಷ್ಟು ಟೈಚಕಾರ ಆಗಿರ್ತಕ್ಕಂತ ಕೆಂಪು ಸಾರಿ ಬರ್ತಕ್ಕಂತ ಆನೆ ಎಷ್ಟು ಚೆನ್ನಾಗಿದೆ ಎಷ್ಟು ಎತ್ತರವಾಗಿದೆ ನಾವು ನೋಡ್ತಾ ಇದ್ದೀರ ಈಗ ನೋಡಿ ಮಾವತರು ಕುಳಿತುಕೊಂಡಿರ್ತಕ್ಕಂತ ನೋಡಿ ಪುಷ್ಪಾರ್ಚನೆ ಮಾಡ್ತಾ ಇರತಕ್ಕ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದೀರ ಇಲ್ಲಿ ಮೈಸೂರಿನ ಅಸಂಖ್ಯಾತ ಅಭಿಮಾನಿಗಳು ಇಲ್ಲಿ ನೆರೆದಿದ್ದಾರೆ ಇಲ್ಲಿ ಆನೆಗಳು ಈಗ ಹೊರಡ್ತವೆ ಈಗ ದಸರಾ ಪ್ರದರ್ಶನ ವಸ್ತು ಪ್ರದರ್ಶನ ಆವರಣದ ಹಿಂಭಾಗದಲ್ಲಿರತಕ್ಕಂತ ಕಾರ್ ಪಾರ್ಕಿಂಗ್ ಸ್ಥಳದಲ್ಲಿ ಈ ಆನೆಗಳಿಗೆ ಫಿರಂಗಿ ತಾಲೀಮನ್ನ ಮಾಡಿಸಲಾಗುತ್ತದೆ ತಾವೀಗ ನೋಡ್ತಾ ಎಲ್ಲ ಆನೆಗಳು ಈಗ ಸಾಲಾಗಿ ಹೊಡ್ತಾ ಇರತಕ್ಕ ದಿವಸವನ್ನೀಗ ತಾವು ನೋಡ್ತಾ ಇದ್ದೀರಾ ನೋಡಿ ದಸರಾ ವಸ್ತು ಅವರ ಹೊರಡಿಗೆ ಒಳಭಾಗಕ್ಕೆ ಪ್ರವೇಶ ಮಾಡಿದೆ ಈಗ ನೋಡಿ ಎಲ್ಲ ಆನೆಗಳು ಹದಿನಾಲ್ಕು ಆನೆಗಳು ಸಾಲಾಗಿ ಬರ್ತಾ ಇರತಕ್ಕಂತ ಅದ್ಭುತವಾದ ದಿವಸವನ್ನೀಗ ತಾವು ನೋಡ್ತಾ ಇದ್ದೀರಾ ನೋಡಿ ಕಣ್ಣಿಗೆ ಎಷ್ಟು ಸಂತೋಷವನ್ನು ಉಂಟು ಮಾಡತಕ್ಕಂಥದ್ದು ಆನೆಗಳಿಗೆ ತಾನೂನು ಮಾಡಿಸಿ ಬೆಳಿಗ್ಗೆ ಅವರಿಗೆ ಅರ್ಥ ಕುಂಕುಮಗಳನ್ನಿಟ್ಟು ಹೂವಿನ ಹಾರವನ್ನು ಹಾಕಿ ಕರೆದುಕೊಂಡು ಬರ್ತಾ ಇರತಕ್ಕಂಥದ್ದು ವಿಶ್ವವನ್ನು ನೋಡ್ತಾ ಬಹಳ ಗಂಭೀರವಾಗಿ ಆನೆಗಳು ಹೆಜ್ಜೆ ಹಾಕುತ್ತಾ ಮುಂದೆ ಮುಂದೆ ಸಾಕ್ತಾ ಇರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ರ ಎಲ್ಲ ಆನೆಗಳಿಗೂ ಆ ಹೂವನ ಹಾರವನ್ನು ಹಾಕಿದ್ದಾರೆ ಆನೆಗಳಿಗೆ ಕೋರೆ ಹಲ್ಲು ಬಂದಿರತಕ್ಕಂಥದ್ದು ತಂತ ಬಂದಿರತಕ್ಕಂಥದ್ದು ಕೆಲವರಂಗೆ ಬಂದಿಲ್ಲ ಇನ್ನು ಚಿಕ್ಕದಾಗಿದೆ ಸಣ್ಣ ಆನೆಗಳು ಇದೆ ದೊಡ್ಡ ಆನೆಗಳು ಕೂಡ ಇದೆ ಇಲ್ಲಿ ನಾವು ನೋಡ್ತಾ ಇದ್ದೀರ ಈಗ ಕಣ್ಣು ಆನೆಗಳಿಗೆ ಎರಡು ಕೂರೆ ಹಲ್ಲು ಕೂಡ ಇರ್ತದೆ ತಾವು ನೋಡ್ತಾ ಇದ್ರ ಈಗ ಹೆಣ್ಣು ಆನೆಗಳಿಗೆ ಕುರಿಹಲ್ಲು ಇರುವುದಿಲ್ಲ ಈಗ ತಾವು ನೋಡ್ತಾ ಇದ್ರ ಎಂತೈಚವಾದ ಆನೆಗಳನ್ನ ತಾವು ನೋಡ್ತಾ ಇದ್ದಾರ ನೋಡಿ ಎಲ್ಲ ಹದಿನಾಲ್ಕು ಆನೆಗಳು ಸಾಲಾಗಿ ಹೋಗ್ತಾ ಇವೆಂಗಿ ತಾಲೇಮಿನ ಸ್ಥಳಕ್ಕೆ ಈಗ ಹೋಗ್ತಾ ಇದೆ ಮಾವತರು ಮತ್ತು ಕವಾಡಿಗಳು ಅವುಗಳನ್ನ ಕರೆದುಕೊಂಡು ಹೋಗ್ತಾ ಇರಕಂತ ದೃಶ್ಯವನ್ನ ನಾವು ನೋಡ್ತಾ ಇದ್ದೀರ ಅತ್ಯಂತ ಅದ್ಭುತವಾಗಿಕ ರಮಣೀಯವಾಗಿರಂತ ದೃಶ್ಯ ನೋಡಿ ಒಂದರ ಹಿಂದೆ ಒಂದರಂತೆ ಹೇಗೆ ಆನೆಗಳು ಸಾಲಾಗಿ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲವೂ ಕೂಡ ಶಿಸ್ತಿನಿಂದ ಹೋಗ್ತಾ ಇದೆ ಅದ್ಭುತವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಈ ಒಂದು ಆನೆಗಳ ತರತಿಯ ಸಾಲನ್ನು ನಾವು ನೋಡ್ತಾ ಇದ್ದಾವೆ ಇವುಗಳನ್ನು ನೋಡಿದ್ರೆ ಬೇಲೂರು ಹಳೆಬೀಡು ಸೋಮನಾಥಗಳ ಆ ದೇವಸ್ಥಾನದ ಮೇಲ್ಭಾಗದಲ್ಲಿ ಆನೆಗಳು ಸಾಲಾಗಿ ಸಾಗುತ್ತಿರುವಂತಹ ಒಂದು ಆ ಪುತ್ಥಳಿಯನ್ನ ಕೆತ್ತಿರತಕ್ಕಂಥದ್ದು ನೆನಪಿಗೆ ನೆನಪಿಗೆ ಬರುತ್ತೆ ಆಗಿನ ಕಾಲದ ಆ ಶಿಲ್ಪಿಗಳು ಈ ಒಂದು ಬೇಲೂರು ಹಳಬೀರು ಸೋ ಸೋಮಗಳಲ್ಲಿ ದೇವಸ್ಥಾನದ ಮೇಲ್ಭಾಗದ ಕೊಡೆಗಳಲ್ಲಿ ಆನೆಗಳ ಸಾಲು ಕುದುರೆಗಳ ಸಾಲು ಹೀರಿಗೆಗಳ ಸಾಲು ಕಾಲಗಳು ಸಾಲು ಎಲ್ಲವೂ ಕೂಡ ಕೆತ್ತಿರತಕ್ಕಂಥದ್ದು ಕಾಣುತ್ತೆ ಈಗ ತಾವು ನೋಡಿದಾಗ ಅದೇ ನಮ್ಗೆ ನೆನಪಿಗೆ ಬರ್ತದೆ ಚಾಮುಂಡಿ ಬೆಟ್ಟದ ಹಿನ್ನೆಲೆಯಲ್ಲಿ ಈಗ ಆನೆಗಳು ಆ ಇದು ಪಿರಂಗಿ ತಾಲೀಮಿನ ಪ್ರಯತ್ನಕ್ಕೆ ಬರ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಎಲ್ಲವೂ ಶಿಸ್ತುಬದ್ಧವಾಗಿ ಹೋಗ್ತಾ ಇರ್ಬೇಕು ನಿಧಾನಕ್ಕೆ ಹೋಗಿ ಅವರಿಗೆ ಗೊತ್ತಿಲ್ಲ ಈಗ ಪಿರಂಗಿ ತಾಲೀಮು ಮಾಡ್ತಾರೆ ಈಗ ಪಿರಂಗಿ ಸದ್ದಿನ ತಾಲೀಮನ್ನು ಮಾಡಿಸಲಾಗತ್ತೆ ಅಂತ ಏನಕ್ಕೆಪ್ಪ ಅಂದ್ರೆ ದಸರಾದಲ್ಲಿ ಮೂರು ಸಾವಿರ ಆರಂಭಕ್ಕೆ ಮುನ್ನ ಇಪ್ಪತ್ತೊಂದು ಕುಶಾಲ ತಪ್ಪುಗಳನ್ನು ಆರಿಸಲಾಗತ್ತದೆ ಆ ಶಬ್ದಕ್ಕೆ ಈ ಆನೆಗಳು ಬೆದರದೆ ಇರಲಿ ಗಾಬರಿಗೊಳ್ಳದೇ ಇರಲಿ ಅಂತ ಈ ಒಂದು ಕುಶಾಲ ತೋಪುಗಳ ಒಂದು ತಾಲೀಮನ್ನು ಮಾಡಿಸಲಾಗುತ್ತದೆ ಅದಕ್ಕೋಸ್ಕರವಾಗಿ ಮೂರು ದಿನ ಈ ಒಂದು ಕುಶಾಲ ತಪ್ಪುಗಳನ್ನು ಮಾಡಲಾಗುತ್ತೆ ಇವತ್ತು ಇಪ್ಪತ್ತಾರನೇ ತಾರೀಕು ಅಂತ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತು ಆ ಅಕ್ಟೋಬರ್ ತಾರೀಕು ಮೂರು ಸಾರಿ ಆನೆಗಳಿಗೆ ಕುಶಾಲ ತೊಪ್ಪಿನ ತಾಲೀಮನ್ನು ಮಾಡಿಸಲಾಗುತ್ತದೆ ಅವುಗಳ ಶಬ್ದದ ಅರಿವಾಗಿದ್ರೆ ದಸರಾದ ಆರಂಭದಲ್ಲಿ ಆ ಒಂದು ಶಬ್ದಕ್ಕೆ ಅದಿರದೇ ಇರಲಿ ಅನ್ನೋ ಉದ್ದೇಶ ಮಾಡ್ತಾ ಇದ್ದಾರೆ ಈಗ ಏಳು ಆ ಪಿರಂಗಿ ಗಾಡಿಗಳನ್ನ ಎಲ್ಲರೂ ಶಬ್ದ ನಿಲ್ಲಿಸಿ ಪಿರಂಗಿಯ ಪಾಲಕರು ಕೂಡ ಪಕ್ಕದಲ್ಲಿ ತಾವೀಗ ನೋಡ್ತಾ ಈಗ ಪಿರಂಗಿ ಗಾಡಿಗೆ ಅದು ಶಬ್ದ ಪಿರಂಗಿ ಹಾಕಿದಾಗ ಅದು ಕಲ್ಲದೆ ಕದರಲೇ ಇರಲಿ ಅಂತ ಎರಡು ಕಲ್ಲನ್ನು ಕಲ್ಲನ್ನು ಒದೊಟ್ಟು ನಿಟ್ಟಿದ್ದಾರೆ ಮತ್ತು ಅದನ್ನು ಶುಚಿ ಮಾಡತಕ್ಕಂಥ ಬ್ರಷ್ ಇದೆ ಮತ್ತು ಪಕ್ಕದಲ್ಲಿ ಒಂದು ಬಕಿಟ್ಟು ನೀರು ಸಹ ಇದೆ ಒಂದು ಒಮ್ಮೆ ಪಿರಂಗಿ ಆರಕ್ಷದ ಕ್ಲೀನ್ ಮಾಡ್ಬೇಕು ಮಾಡಬೇಕೋಸವಾಗಿ ಈ ಭ್ರಷ್ಟ ತೆಗೆದುಕೊಂಡು ಇಟ್ಟುಕೊಂಡಿದ್ದಾರೆ ನಾವೀಗ ನೋಡ್ತಾ ಇದ್ರೆ ಪಿರಂಗಿ ಕುಶಾಲ ತಪ್ಪುಗಳನ್ನ ಗಾಡಿಗಳು ನೋಡಿ ನಂಗೆ ಸಾಲಾಗಿ ನಿಲ್ಸಿರ್ತಕ್ಕಂಥದು ಏಳು ಗಾಡಿಗಳನ್ನ ಸಾಲಾಗಿ ನಿಲ್ಲಿಸಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಅತ್ಯಂತ ಅದ್ಭುತವಾಗಿ ಕಾಣ್ತಾ ಇರತಕ್ಕಂತ ನೋಡ್ತಾ ಇದ್ರ ಇದಕ್ಕೆಲ್ಲ ಶುದ್ಧವಾಗಿ ಬಣ್ಣವನ್ನು ಬಳಿದು ಕ್ಲೀನ್ ಆಗಿ ತೆಗೆದುಕೊಂಡು ಬಂದಿರಲಾಗುತ್ತೆ ನೋಡಿ ಚಕ್ರಗಳಿಗೆ ಇತ್ತಾಳಿಯ ಒಂದು ಕೀಲಿಗಳನ್ನು ಹಾಕಲಾಗಿದೆ ಎಲ್ಲವನ್ನು ಕೂಡ ಹಸಿರು ಬಂಡೆಗಳನ್ನ ಬಳಿದವುಗಳಿಗೆ ಚೆನ್ನಾಗಿ ಅಲಂಕರಿಸತಕ್ಕಂತಹದನ್ನು ಕೂಡ ನಾವು ನೋಡ್ತಾ ಇದ್ದ ಪಿರಂಗಿ ಬಾಯಿಲಿ ಸುತ್ತ ಒಂದು ಇತ್ತಾಳಿಯ ಒಂದು ಕವಚವನ್ನು ಕೂಡ ಹಾಕಿದ್ದಾರೆ ಮತ್ತು ಈ ಕಬ್ಬಿಣದ ಪಿರಂಗಿ ತುಂಬಾ ಭಾರ ಇರುತ್ತದೆ ಅವುಗಳನ್ನು ಎರಡು ದೋಳಿತಗಳ ಸಹಗಿಂತ ಅವುಗಳನ್ನ ಆ ತೆಳಿ ಬರಲಾಗುತ್ತದೆ ನೋಡಿ ಏಳು ಪಿರಂಗಿ ಆ ಗಾಡಿಗಳು ಇಲ್ಲಿ ಹಿಂಗಿರ್ತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದಾರೆ ನೋಡಿ ಎಷ್ಟು ಸ್ವಾತಂತ್ರ್ಯ ನಮ್ಗೆ ಪಿರಂಗಿ ಗಾಡಿ ಅಂತ ನಮಗೆ ದರ್ಶನ ಮಾಡಿಸಿದ್ರೆ ಅಂದ್ರೆ ವರ್ಷ ಕೂಡ ಇದೆ ನೋಡಿ ಏಳು ಪಿರಂಗಿ ಗಾಡಿಗಳಿದೆ ಮತ್ತು ಜನರನ್ನು ಮನೆಕ್ಕೋಸ್ಕರವಾಗಿ ಅಶ್ವಾರೋಹಿ ದರ್ದವರು ಕೂಡ ಇಲ್ಲಿ ಬಂದು ಆ ಜನತಿರ್ತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರಾ ನೋಡಿ ಎಲ್ಲರೂ ಕೂಡ ಸಾಲಾಗಿ ಅಶ್ವರೋಹಿ ದಳದವರು ಕೂಡ ನಿಂತಿದ್ದಾರೆ ಮೌಂಟೆಡ್ ಮೌಂಟೆಡ್ ಪೊಲೀಸ್ ಅವರು ಇವರು ಅಂತ ಕರೀತಾರೆ ಅಶ್ವರೋಹಿ ಅಂತ ಕನ್ನಡದ ಕರೀತಾರೆ ಇಂಗ್ಲಿಷ್ ಅಲ್ಲಿ ಮೌಂಟೆಡ್ ಪೊಲೀಸ್ ಅಂತ ಕೂಡ ಇಲ್ಲಿ ಕರೀತಾರೆ ಇವರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇರತಕ್ಕಂತವರು ಜನರ ಒಂದು ರಕ್ಷಣೆಗೋಸರವಾಗಿ ಗದ್ದಲಗಳಾದ್ರೆ ಗಲಾಟೆಗಳಾದ್ರೆ ನಿಯಂತ್ರಣಕ್ಕೋಸವಾಗಿ ಇರತಕ್ಕಂತ ಈ ಒಂದು ಅಶ್ವಾರೋಹಿ ದಳವನ್ನ ತಾವೀಗ ನೋಡ್ತಾ ಇದ್ರ ಒಂದು ಹುಡುಗ ಎರಡು ಆ ಎಲ್ಲ ಆನೆಗಳನ್ನು ಇಲ್ಲಿ ಸಾಲಾಗಿ ನಿಲ್ಲಿಸಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಬೆಳಂಗಿ ಗಾಡಿಗಳಿಗಿಂದ ಸುಮಾರು ನೂರು ನೂರಡಿ ನೂರೈವತ್ತಡಿ ಇನ್ನೂರ ಅಡಿ ದೂರಗಳಲ್ಲಿ ಈ ನಿಲ್ಲಿಸಲಾಗಿದೆ ನೋಡಿ ಎಲ್ಲ ಆನೆಗಳಿಗೂ ಪೂಜೆ ಮಾಡಿ ಹಸ್ತ ಕುಂಕುಮಗಳನ್ನ ಇಟ್ಟು ಹೂವಿನ ಹಾರವನ್ನು ಹಾಕಿ ಮಾವಿತರು ಕೂಡ ಅದರ ಮೇಲೆ ಕುಳಿತುಕೊಂಡಿದ್ದಾರೆ ಕೈಲಿ ಅಂಕುಶ ಕೂಡ ತಾವೀಗ ನೋಡ್ತಾ ಇದ್ದಾರ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇರತಕ್ಕಂತ ಈಗ ನಾವು ನೋಡ್ತಾ ಇದ್ದೀರಾ ನೋಡಿ ಎಲ್ಲವೂ ಕೂಡ ಸೃಷ್ಟಿಬದ್ಧವಾಗಿ ನಿಂತಿರ್ತಕ್ಕಂತ ನೋಡ್ತಾ ಇದ್ದೀರ ಆಧಗಳಿಗೆ ಗೊತ್ತಿಲ್ಲ ಈಗ ಪಿರಂಗಿ ಸದ್ದಿನ ತಾಲೀಮಿನ ಅಂತ ಅವ್ರಿಗೆ ಗೊತ್ತಿಲ್ಲ ಆ ಭಾವತರು ಸರ್ ಈಗ ಎಲ್ಲರೂ ಕೂಡ ಮಾಧ್ಯಮದ ಮಿತ್ರರು ಕ್ಯಾಮ್ರಾಗಳನ್ನು ಇಟ್ಕೊಂಡು ಸ್ಟ್ಯಾಂಡ್ ಮೇಲೆ ಕ್ಯಾಮ್ರಾಗಳನ್ನ ಇಟ್ಕೊಂಡು ಪ್ರಂಗಿ ಸದ್ಯ ತಾಲೀಮನ್ನು ಮಾಡೋಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಸಾಲಾಗಿ ಇದಾರೆ ನಾನು ಕೂಡ ಒಬ್ಬ ಮಾಧ್ಯಮಗಳ ಮಿತ್ರ ನಾನು ಕೂಡ ಅವರಿಗೆ ಎಲ್ಲರ ಒಂದು ಫೋಟೋಗಳನ್ನು ನಿವಾರಗಳನ್ನು ತೆಗೆದು ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಎಲ್ಲವೂ ಕೂಡ ಸಿದ್ಧವಾಗಿ ನಿಂತಿವೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರ ಒಂದು ಸದ್ಯ ತಾಲೀಮನ್ನು ಶುರು ಮಾಡಲಾಗುತ್ತದೆ ಇದಕ್ಕೆ ಮುಖ್ಯಾಧಿಕಾರಿಗಳು ಮತ್ತು ಅಪ್ಪಡೆಯನ್ನು ಕೊಡಬೇಕು ಕೊಟ್ಟ ಮೇಲೆ ಎಲ್ಲವೂ ಸಿದ್ಧವಾಗಿದೆ ಕೊಟ್ಟ ಮೇಲೆ ಮುಖ್ಯಾಧಿಕಾರಿಗಳು ಬಂತಿಲ್ಲಿ ಆ ಪಣಿಯನ್ನು ಕೊಡ್ತಾರೆ ಆ ಪಣಿಯನ್ನು ಕೊಟ್ಟ ಮೇಲೆ ಪಿರಂಗಿಗಳಿಗೆ ಮದ್ದನ್ನು ತುಂಬಲಾಗುತ್ತದೆ ಮುದ್ದನ್ನು ತುಂಬಿ ಆಮೇಲೆ ಅವುಗಳಿಗೆ ಅಗ್ನಿಸ್ಪರ್ಶವನ್ನು ಕೂಡ ಮಾಡಲಾಗುತ್ತದೆ ಇಬ್ಬರು ಪೊಲೀಸರು ಇರ್ತಾರೆ ಅವರು ಕೈಲಿ ಕೈಲಿ ಆ ಬೆಂಕಿ ಹತ್ತಿರತಕ್ಕಂತ ಕೆಂಡದ್ದ ಬಕಿ ಇರತಕ್ಕಂತ ಒಂದು ಬತ್ತಿಯನ್ನು ಇಟ್ಕೊಂಡಿರ್ತಕ್ಕಂತ ಇಬ್ಬರು ಪೊಲೀಸರು ಇದ್ದಿದ್ದಾರೆ ಇವರು ಮೂರು ರೌಂಡ್ ಗಳು ಸಹ ಆ ಪಿರಂಗಿಗಳಿಗೆ ಬೆಂಕಿಯನ್ನು ಇಡ್ತಾರೆ ಮದ್ದುಗಳನ್ನು ಮತ್ತು ತುಂಬಿರತಕ್ಕಂಥ ಪಿರಂಗಿ ಗಾಡಿ ಮೇಲ್ ಭಾಗಕ್ಕೆ ಅಲ್ಲಿ ಬೆಂಕಿಯನ್ನು ಇಡಿದಾಗ ಆ ಮದ್ದು ದೋರಾಗಿ ಬೆಂಕಿ ಬದ್ದು ನಮ್ಮ ಸದ್ದು ಬರುತ್ತದೆ ಈ ಒಂದು ಪಿರಂಗಿಯ ಸದ್ದು ಆನೆಗಳು ಬೆದರದೇ ಇರಲಿ ಅಂತ ಈ ಪಿರಂಗಿ ತಾಮಿಲ್ ತಾಲೀಮನ್ನು ಮಾಡ್ತಾ ಇರತಕ್ಕಂಥದ್ದು ಇದು ನೋಡ್ತಾ ಇದ್ದಾರೆ ನೋಡಿ ಎಲ್ಲರೂ ಕೂಡ ಆ ಪ್ರೇಕ್ಷಕರು ಸಾರ್ವಜನಿಕರು ಈ ಪಿರಂಗಿ ತಾಲೀಮ ತಾಲೀಮನ್ನು ಬಗ್ಗೆ ನಿಂತಿರ್ತಕ್ಕಂಥದ್ದು ಆದಷ್ಟು ದೂರದಲ್ಲೇ ಎಲ್ಲರನ್ನು ಕೂಡ ನಿಲ್ಸಿದ್ದಾರೆ ಆನೆಗಳು ಬಿದ್ರು ಬಿಟ್ರೆ ದೀರ್ಥ ಪಾಲ್ ಆಗಿ ಸಮಸ್ಯೆ ಆಗತ್ತೆ ಅಂತ ಎಲ್ಲರನ್ನು ಕೂಡ ದೂರದಲ್ಲಿ ನಿಲ್ಸಿದ್ದಾರೆ ಅವರ ಮುಂಭಾಗದಲ್ಲಿ ಈ ಪತ್ರಿಕಾ ಮಾಧ್ಯಮದವರು ಛಾಯಾಗ್ರಹದವರು ಎಲೆಕ್ಟ್ರಾನಿಕ್ ಪೀಡಿಯಾದ್ರು ಕೂಡ ನಿಂತಿರ್ತಕ್ಕಂಥದ್ದು ಇದೆ ಇದೆ ಇನ್ನೇನು ಕೆಲವೇ ಸೆಕೆಂಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಪಿರಂಗಿಯನ್ನ ಬ್ರಷ್ ನೀರನ್ನ ಹಾಕಿ ಪಿರಂಗಿ ಶುದ್ಧ ಕ್ಲೀನ್ ಮಾಡಿ ಗಿಡ ಇಟ್ಕೊಂಡಿದ್ದಾರೆ ಈಗ ಇದರ ನಾಯಕರು ಇದಕ್ಕೆ ಒಪ್ಪಿಗೆ ಕೊಟ್ಟ ತಕೊಂಡೆ ಪಿರಂಗಿಯನ್ನ ಮಾಡ್ತಾರೆ ತಾವು ಈಗ ಮೊದಲೇ ಆಯ್ತು ಎರಡನೇದು ಪಿರಂಗಿ ಈಗ ಬಂದಿದೆ ಮತ್ತು ಈಗ ಮೂರನೇದು ಪಿರಂಗಿ ಸದ್ದು ಕೇಳ್ತಾ ಅದಾದ ಮೇಲೆ ನಾಲ್ಕನೆಯದು ಕೂಡ ಆರಿಸ್ತಾ ಇರತಕ್ಕಂಥ ನೋಡ್ತಾ ಇದರ ಐದನೇದು ನೋಡ್ತಾ ಇದ್ದೀರ ಈಗ ಆರನೇದು ಕೂಡ ನೋಡ್ತಾ ಇದೀರ ಮತ್ತು ಏಳನೇದು ಕೂಡ ನೋಡಿದೀರ ಒಂದು ಸಾರಿಗೆ ಏಳು ಪಿರಂಗಿಯ ಕುಶಾಲ ತೋಪುಗಳನ್ನ ಆರಿಸಲಾಗುತ್ತದೆ ಆಮೇಲೆ ಆನೆಗಳ ಒಂದು ಆ ಚಟುವಟಿಕೆಗಳನ್ನ ಗಮನಿಸಲಾಗುತ್ತೆ ಈಗ ಬರ್ಷಿಂದ ಪಿರಂಗಿಯ ಒಳಗಡೆ ಕ್ಲೀನ್ ಮಾಡಿ ನಿಲ್ಲ ನಿಲ್ಲಾಗುತ್ತದೆ ಆಮೇಲೆ ಅದಕ್ಕೆ ಮದ್ದನ್ನು ತಂದು ತುಂಬಿ ಮತ್ತೆ ಆ ಬ್ರಶ್ ಹಿಂಭಾಗದಿಂದ ಆ ಮದ್ದನ್ನ ಪಿರಂಗಿ ಗುಂಡನ್ನು ಒಳಕ್ಕೆ ತಡೆಯಲಾಗುತ್ತದೆ ನೋಡಿ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಪಿರಂಗಿಯನ್ನ ಶುಚಿ ಮಾಡ್ತಾ ಇರತಕ್ಕಂತದ್ದು ನೋಡಿ ಜೋರಾಗಿ ಶುಚಿ ಮಾಡಿ ಅಲ್ಲ ಗಡಿ ಇರತಕ್ಕಂತ ಕಸವನ್ನು ತೆಗಿತಾರೆ ಆಮೇಲೆ ಪಿರಂಗಿ ಮದ್ದನ್ನ ಒಳಗಡೆ ತುಂಬತಾರೆ ನೋಡ್ತಾ ಇದ್ದೀರಾ ಈಗ ನೋಡಿ ಎಲ್ಲ ಕ್ಲೀನ್ ಮಾಡಲಾಗಿದೆ ಈಗ ಪಿರಂಗೀನು ಮದ್ದು ತುಂಬಿ ರೆಡಿ ಮಾಡಿಕೊಂಡಿದ್ದಾರೆ ಈಗ ಈಗ ಆನೆಗಳ ಒಂದು ತೆಲದ ಮರಗಳನ್ನ ಗಮನಿಸಲಾಗುತ್ತದೆ ಆನೆಗಳು ಏನು ಗಾಬರಿ ಕೊಳ್ಳದೆ ಹಂಚಿದರೆ ಎರಡನೇ ರೌಂಡ್ ಅನ್ನ ಈಗ ಆರಂಭ ಮಾಡಲಾಗುತ್ತದೆ ಈಗ ತಂದು ಹೊಂಟಿದ್ರೀಗ ಪಿರಂಗಿಗಳಿಗೆ ಮದ್ದು ತುಂಬಿದ್ದಾರೆ ಈಗ ಮತ್ತೊಮ್ಮೆ ಒಂದ್ರು ಈಗ ಪಿರಂಗಿಗಳಿಗೆ ಅಗ್ನಿ ಸ್ಪರ್ಶ ಮಾಡಿದರೆ ಈಗ ನೋಡಿ ಈಗ ಹಾರತ ಈಗ ಎರಡನೇದು ನೋಡಿ ಎಲ್ಲಾ ಪಿರಂಗಿಗಳಿಗೆ ಒಂದದನ್ನು ತುಂಬಿರ್ತಾರೆ ಬೆಂಕಿ ಸಾಕಿ ತಕ್ಕಿರಂಗಿ ಪಿರಂಗಿ ಹರಿಂದು ರದ್ದು ಮಾಡುತ್ತಾ ಆರತದೆ ನೋಡ್ತಾರೆ ಈಗ ಎಲ್ಲ ಎರಡನೇ ರೌಂಡ್ ಮಾಡ್ತಾ ಇದ್ದಾರೆ ಈಗ ಮೂರು ಮೂರು ರೌಂಡ್ ಗಳನ್ನ ಪಿರಂಗಿ ಆರಿಸಲಾಗುತ್ತದೆ ಒಂದೊಂದು ಗಾಡಿಗೆ ಮೂರು ಮೂರು ಸುತ್ತು ಆ ಪಿರಂಗಿಯನ್ನ ಒಂದೊಂದು ಗುಡ್ಡನ್ನು ಆರಿಸಲಾಗುತ್ತದೆ ನೋಡಿ ಈಗ ಮತ್ತೊಮ್ಮೆ ಬಂದು ಎಲ್ಲ ಕ್ಲೀನ್ ಮಾಡುವ ಆನೆಗಳ ಒಂದು ತೆರ ಮಲನಗಳನ್ನು ಸಹ ಇಲ್ಲಿ ವೀಕ್ಷಣೆ ಮಾಡ್ತಾರೆ ಆನೆಗಳು ಯಾವುದೇ ರೀತಿ ಗಾಬರಿಗೊಳ್ಳದಾಗಿದ್ರೆ ಈಗ ಮೂರನೇ ಸುತ್ತು ಆರಂಭವಾಗುತ್ತದೆ ಮಾಡಬೇಕಾದ್ರೆ ನೋಡಿಗ ನಾವು ನೋಡ್ತಾ ಇದ್ರ ಈಗ ಮೂರನೇ ಸುತ್ತಿಗೆ ಮದ್ದುಗಳನ್ನ ತುಂಬಿ ಆ ಪಿರಿಂಗಿಗಳನ್ನ ಶುದ್ಧ ಮಾಡಿ ಮತ್ತು ಮದ್ದನ್ನು ಒಳಗೆ ಕೇಳ್ತಾ ಇರ್ತಕ್ಕಂಥ ಈಗ ನಾವು ನೋಡಿದ್ವಿ ಮೂರನೇ ರೌಂಡ್ ಗೆ ಈಗ ಪಿರಂಗಿಗಳು ಶುದ್ಧವಾಗಿ ಇವರ ನಾಯಕರು ಅರ್ಜಿ ಕೊಟ್ಟ ತಕ್ಕನೇ ಮತ್ತೆ ಮೂರನೇ ರೌಂಡ್ ಪಿರಂಗಿಯ ಆರ್ತಾರ ಶುರು ಮಾಡ್ತಾರೆ ಈಗ ಆಜ್ಞೆ ಮಾಡಿದ್ದಾರೆ ಈಗ ಕೈ ಎತ್ತಿ ಈಗ ಮೂರನೇ ರೌಂಡ್ ಪಿರಂಗಿಯನ್ನ ಹಾರಿಸ್ತಾ ಇರತಕ್ಕವಿ ಅಂದ್ಕೊಂತ ಶುರು ಆಯ್ತು ಎರಡನೇದು ಮೂರನೇ ಫಿರಂಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಬೆಂಕಿ ಎಷ್ಟು ಜ್ವರ ಬರ್ತದೆ ಎಷ್ಟು ಫೋರ್ಸಿಂದ ಫಿರಂಗಿ ಹಾರುತ್ತೆ ಕಾಡಿಯೇ ಅಲ್ಲಾಡಿ ಹೋಗುತ್ತಾ ಇದೆ ಅದರ ಒಂದು ರಭಸಕ್ಕೆ ನೋಡಿ ಆರನೇದು ಪಿರಂಗಿ ಆಯ್ತು ಒಟ್ಟು ಏಳು ಪಿರಂಗಿಗಳು ಈಗ ಮುಗಿತು ಮೂರು ಸತ್ತುಗಳು ಕೂಡ ಮುಗಿತು ನೋಡಿ ಹೆಂಗೆ ಜೋರಾಗಿ ಹೊಗೆ ಬರ್ತಾ ಇರ್ತಕ್ಕಂಥದ್ದು ತಾವೀಗ ಮೌಂಟ್ರ ಪಿರಂಗಿ ತಾಲೀಮು ಮುಗಿದ ತಕ್ಷಣ ಆನೆಗಳನ್ನ ಪಿರಂಗಿಗಳಿಗೆ ಕರೆದುಕೊಂಡು ಬರಲಾಗುತ್ತದೆ ಆನೆಗಳ ಮುಂದೆ ಇಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದವರು ದೂರ ಮೀಡಿಯಾಗಳನ್ನು ತೆಗೆದುಕೊಳ್ತಾರೆ ಫೋಟೋಗಳು ತೆಗೆದುಕೊಳ್ತಾರೆ ಅಧಿಕಾರಿಗಳು ನಿಂತುಕೊಂಡು ಇಲ್ಲಿ ಫೋಟೋಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥ ದೃಶ್ಯವನ್ನು ಅವೀಗ ನೋಡ್ತಾ ಈಗ ಇದಿಂದ ಈ ಪಿರಂಗಿ ತಾಲೀಬು ಈಗ ಮುಕ್ತಾಯವಾಗಿದೆ ಏಳು ರೌಂಡ್ ಇಪ್ಪತ್ತೊಂದು ರೌಂಡ್ ಅಂದ್ರೆ ಮೂರು ಗಾಡಿ ಏಳು ಗಾಡಿ ಇದೆ ಏಳು ಗಾಡಿಯಲ್ಲಿ ಮೂರು ಸೊತ್ತು ಆ ಪಿರಂಗಿಯನ್ನು ಆರಿಸಲಾಗುತ್ತದೆ ಅದನಂತರ ನಂತರ ಆನೆಗಳು ಅದರ ಒಂದು ತೆರಳ ಗಮನಿಸಿ ಅದೇನು ಗಾಬರಿ ಕೊಟ್ಟಿದ್ದೆ ಇಲ್ವೋ ಈ ವೀಕ್ಷಣೆ ಮಾಡಲಾಗತ್ತೆ ಇವತ್ತು ಇಪ್ಪತ್ತಾರನೇ ತಾರೀಕು ಮೊದಲನೇ ರೌಂಡ್ ಬಂದಿದೆ ಇಪ್ಪತ್ತ ಒಂಬತ್ತನೇ ತಾರೀಕು ಎರಡನೇ ರೌಂಡ್ ಆರಂಭ ಆಗುತ್ತೆ ಮತ್ತು ಒಂದನೇ ತಾರೀಕು ಅಕ್ಟೋಬರ್ ಮೂರನೇ ರೌಂಡ್ ಈ ಒಂದು ಪೆರಂಗಿ ತಾಲೇಬನ್ನ ಆರಂಭ ಮಾಡಲಾಗುತ್ತದೆ ದಸರಾದಲ್ಲಿ ಈ ಈಗ ದಿವಸ ಈ ಒಂದು ಆ ಅಂಬಾರಿ ಆನೆಗೆ ಅಂಬಾರಿ ಹೊತ್ತಿರತಕ್ಕಂಥ ಆನೆಗೆ ಪುಷ್ಪಾರ್ಚನೆ ಮಾಡಿದಾಗ ದಸರಾ ಆರಂಭವಾಗುತ್ತೆ ಆವಾಗ ಇಪ್ಪತ್ತೊಂದು ಕುಶಾಲ ತೋಪುಗಳ ಸದಾ ಆರಿಸಲಾಗುತ್ತದೆ ಆ ಟೈಮ್ ನಲ್ಲಿ ಅರಮನೆ ಇರತಕ್ಕಂತ ಆನೆಗಳು ಗಾಬರಿಗೊಳ್ಳದೇ ಇರಲಿ ಎದ್ಕೊಳ್ಳದೇ ಇರಲಿ ಅಂತ ಅವುಗಳಿಗೆ ಈ ಕುಶಾಲ ತೋಪುಗಳನ್ನ ಆರಿಸಿ ಅವುಗಳಿಗೆ ಟ್ರೈನಿಂಗ್ ಅನ್ನು ಕೊಡ್ಲಾಗುತ್ತೆ ಈ ದಸರಾದಲ್ಲಿ ಅರಮನೆ ಸುಮಾರು ಒಂದು ಲಕ್ಷ ಜನ ಇಪ್ಪತ್ತೈದು ಒಂದು ಲಕ್ಷ ಜನ ಅಲ್ಲಿ ಸೇರ್ಕೊಂಡಿರ್ತಾರೆ ಅಲ್ಲಿ ದಸರಾದ ಉತ್ಸವ ಮಾಡೋದಕ್ಕೋಸ್ಕರವಾಗಿ ಏನೋ ಅಕಸ್ಮಾತ್ ಆನೆಗಳು ಪಿರಂಗಿ ಸದ್ದನ್ನು ಗಾಬರಿಕೊಂಡ್ರೆ ಎಲ್ಲಾ ಪಿಲ್ಲಾಗಿ ಓಡ್ಬಿಟ್ರೆ ಜನಗಳಿಗೆ ತುಂಬಾ ತೊಂದರೆ ಆಗುತ್ತೆ ಪ್ರಾಣ ಹಾನಿಯಾಗುತ್ತೆ ಅದಕ್ಕೋಸ್ಕರವಾಗಿ ಈ ಒಂದು ತಾಲೀಮನ್ನು ಕೂಡ ಇಲ್ಲಿ ನಡೆಸಲಾಗುತ್ತದೆ ಈಗ ತಾಲೀಮು ಮುಕ್ತಾಯವಾಗಿದೆ ಆನೆಗಳನ್ನು ಮತ್ತೆ ಅರ್ಮನಿಯ ಇರತಕ್ಕಂತ ಬಿಡಾರಿಗಳಿಗೆ ಕರೆದುಕೊಂಡು ಹೋಗಲಾಗುತ್ತದೆ ಆನೆಗಳು ನಿರ್ಮುಣವಾಗಿ ನೆಮ್ಮದಿಯಿಂದ ಹೋಗ್ತಾ ಇರತಕ್ಕಂತ ದೃಶ್ಯವನ್ನು ನಾವು ನೋಡ್ತಾ ಇದ್ರೆ ಈಗ ಯಾವ ಆನೆಯು ಕೂಡ ಇಲ್ಲಿ ಈ ಪಿರಂಗಿ ಸದ್ದಿಗೆ ಗಲಿಬಿಲಿಗೊಳ್ಳಲಿಲ್ಲ ಗಾಬರಿಗೊಳ್ಳಲಿಲ್ಲ ಒಮ್ಮೆ ಏನೋ ಕಜ್ರೆ ಮಾಡೋ ಅಷ್ಟೇ ಹೊರತು ಏನೋ ಕಬಲಿ ಗಲಿಬಿಲಿ ಕೊಳಲಿಲ್ಲ ಈಗ ಎಲ್ಲ ಆನೆಗಳನ್ನು ಅರಮನೆ ಇರತಕ್ಕಂತ ಆನೆಗಳ ಶಿಬಿರಕ್ಕೆ ಕರೆದುಕೊಂಡು ಹೋಗ್ತಾ ಇರತಕ್ಕ ನೋಡ್ತಾ ಇದ್ರ ಸುತ್ತಲೂ ಕೂಡ ಪೊಲೀಸ್ ಕವಲು ಮತ್ತು ಕವಾಡಿಗಳು ಇದ್ದರಿದ್ದರೆ ಅವು ಯಾವುದೇ ರೀತಿಯ ಗಾಬರಿಗೊಳ್ಳದೆ ಇರಲಿ ಎಂದು ದೇಶಕ್ಕೋಸರವಾಗಿ ಅವರ ಜೊತೆಯಲ್ಲಿ ಸಾಕ್ತಾ ಇರ್ತಾರೆ ಆನೆಗಳು ಅಪಾಯಕಾರಿ ಅಪಾಯಕ ಎಲ್ಲ ಅವು ಕೂಡ ಅದು ಹೋದ್ರೆ ಕೆಲವು ಆನೆಗಳಿಗೆ ಮದೇ ಬಂದು ಮೂಡುತ್ತೆ ಅಥವಾ ಅವುಗಳು ಕಾಬರಿಗೊಂಡಾಗ ಚೆಲ್ಲ ಪಿಲ್ಲಾಗಿ ಓಡಲು ಶುರು ಮಾಡುತ್ತೆ ಆಗ ಅಲ್ಲಿ ಸುತ್ತಮುತ್ತ ನೆರೆದಿರ್ತಕ್ಕಂಥ ಜನರಿಗೆ ಅಪಾಯವಾಗಿರ್ತಕ್ಕಂತ ತುಳಿದು 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 ತುಳಿದುಡಿಂತ ತೊಂಡ ಮಡಿಯುವಂತಹ ಒಂದು ಸಮಯ ಸಂದರ್ಭ ಇರ್ತದೆ ಅದಕ್ಕೋಸ್ಕರವಾಗಿ ಶಾಂತವಾಗಿ ಎಲ್ಲರನ್ನು ಸಾರ್ವಜನಿಕರನ್ನ ದೂರ ಕಳಿಸಿ ಆನೆಗಳನ್ನು ಮಾತ್ರ ಕರೆದುಕೊಂಡು ಹೋಗಲಾಗುತ್ತೆ ಎಲ್ಲ ಸಹ ಆನೆಗಳು ಸಾಲಾಗಿ ಹೋಗ್ತಾ ಇರತಕ್ಕಂತದ್ದು ತಾವೀಗ ನೋಡ್ತಾ ಇರ್ತೀಕ ಅರಮನೆಯಲ್ಲಿ ಆನೆಗಳ ಶಿಬಿರಕ್ಕೆ ಈಗ ಕರೆದುಕೊಂಡು ಹೋಗಲಾಗುತ್ತದೆ ಮೈಸೂರು ದಸರಾ ಉತ್ತರ ಆವರಣದ ಗೀಟಿನ ಹೊರಭಾಗಕ್ಕೆ ಆನೆಗಳು ಈಗ ಬರ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ ಅತ್ಯಂತ ತೈನ ಮನೋಹರವಾಗಿರ್ತಕ್ಕಂಥ ಆನೆಗಳು ಮಕ್ಕಳಿಕಂದ್ರೆ ಆನೆ ಅಂದ್ರೆ ತುಂಬಾ ಅಚ್ಚುಮೆಚ್ಚು ಆದ ಕಾರಣದಿಂದ ಇಲ್ಲಿ ಬಂದು ಮಕ್ಕಳಿಗೆ ಹುಷಾರುಗಳನ್ನ ಆರಿಸತಕ್ಕಂಥದ್ದು ಆನೆಗಳನ್ನ ಒಂದು ದರ್ಶನ ಮಾಡ್ತಕ್ಕಂಥದ್ದು ಹಿರಿಯರಿಗೆ ಹಿರಿ ಹಿರಿ ಹೆಗ್ಗು ಆದ ಕಾರಣದಿಂದ ಇಲ್ಲಿ ಆನೆಗಳು ಈಗ ಮೈಸೂರು ದಸರಾ ವಸ್ತು ಪ್ರದೇಶದ ಪ್ರಾಂಗಣದಿಂದ ಹೊರಗೆ ಬರ್ತಾ ಇರತಕ್ಕಂಥದ್ರ ಈಗ ನಾವು ನೋಡ್ತಾ ಇದ್ದೀರಾ ಎಲ್ಲವೂ ಕೂಡ ಶಾಂತತೆಯಿಂದ ಹೊರಕ್ಕೆ ಬರ್ತಾ ಇರತಕ್ಕ ಸವನೆಗ ನಾವು ನೋಡ್ತಾ ಇದ್ದೀರ ಈಗ ಆನೆಗಳನ್ನ ಅರ್ಮಲ್ಲಿ ಆನೆಗಳ ವಿಶ್ರಾಂತಿ ಶಿಬಿರಕ್ಕೆ ಕರೆದುಕೊಂಡು ಹೋಗಲಾಗುತ್ತದೆ ಅಲೆಗಳಿಗೆ ಆಹಾರಗಳನ್ನು ಕೊಟ್ಟು ಅವುಗಳನ್ನ ಆಳ್ವಿಕೆ ಮಾಡಲಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿರತಕ್ಕಂಥ ಆನೆಗಳನ್ನ ನೋಡ್ತಾ ಇದ್ರ ಕೋರೆ ಹಾಲಿರತಕ್ಕಂಥ ದಂತ ಇರತಕ್ಕಂತ ಆನೆಗಳನ್ನ ತಾವೀಗ ನೋಡ್ತಾ ಇದ್ರ ಈಗ ದಸರಾ ವಸ್ತು ಪ್ರವೇಶ ಆವರಣದಿಂದ ಹೊರಕ್ಕೆ ಬರ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ದೀರ ಇವನು ಯಶಸ್ವಿ ಪಿರಂಗಿ ತಾಲೀಮಿನ ಮುಗಿಸಿಕೊಂಡು ಆನೆಗಳು ವಾಪಸ್ಸು ಮೈಸೂರು ಅರಮನೆ ಅರ್ಮನಿರತಕ್ಕಂಥ ಆನೆಗಳ ಒಂದು ಹೆಸರಾಂತ ಶಿಬಿರಕ್ಕೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನ ಈಗ ನಾವು ನೋಡ್ತಾ ಮೇಲೆ ಆನೆಗಳನ್ನು ನೈಮಾತಾಂಡ ಕೆಟ್ಟನ ಪಕ್ಕದ ಬಳಿ ಇರತಕ್ಕಂಥ ಆನೆಗಳ ಶಿಬಿರಕ್ಕೆ ಇವುಗಳನ್ನ ಕರೆದುಕೊಂಡು ಹೋಗಲಾಗತ್ತೆ ನಾವು ನೋಡ್ತಾ ಇದ್ರೆ ಒಟ್ಟು ಹದಿನಾಲ್ಕು ಆನೆಗಳು ಇಲ್ಲಿ ಹೋಗ್ತಾ ಇವೆ ಈ ಒಂದು ವಿಡಿಯೋವನ್ನು ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರೋಸ್ತವಾಗಿ ಈ ವಿಡಿಯೋನ ಮಾಡಿದ್ದೇನೆ ನಾನು ಆದಿತ್ಯ ಲೋಕೇಶ್ ನನಗೆ ಈಗ ಅರವತ್ತಾರು ವರ್ಷ ಆದ್ರೂ ಕೂಡ ಮೈಸೂರದ ಜನತೆ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ನ ಮನೆಯಲ್ಲಿ ಕುಳಿತುಕೊಂಡು ಈ ಒಂದು ದೃಶ್ಯವನ್ನು ನೋಡಿ ನೋಡಲಿ ಅಂತ ಈ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೇನೆ ನನಗೆ ಆರೋಗ್ಯ ಬಗ್ಗೆ ಕೊಡ್ತಾ ಇರತಕ್ಕಂಥದ್ದನ್ನ ಯೂಟ್ಯೂಬ್ ಚಾನಲ್ ನಾನು ಕೂಡ ಅಲ್ಲಿಗೆ ಹೋಗಿ ಅವುಗಳಿಗೆ ಅವುಗಳ ಶೂಟಿಂಗ್ ಅನ್ನು ಮಾಡ್ಕೊಂಡ್ ಬರ್ತೀನಿ ನನ್ನ ಮನಸ್ಸಿಗೆ ಸಂತೋಷ ಕೊಡುತ್ತೆ ತೃಪ್ತಿ ಕೊಡುತ್ತೆ ನಮ್ಮ ವೀಕ್ಷಕರಿಗೆ ಒಂದು ಹೊಸ ವಿಡಿಯೋವನ್ನು ತೋರಿಸಿದಂತಹ ಒಂದು ಸಂತೃಪ್ತಿ ನನಗೆ ಉಂಟಾಗುತ್ತೆ ಆದ ಕಾರಣದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಅವರಕ್ಕೆ ಹೆಚ್ಚು ಯೂಟ್ಯೂಬ್ ವಿಡಿಯೋಗಳಿವೆ ದಯಮಾಡಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಐಕಾನ್ ಅನ್ನು ಪ್ರೆಸ್ ಮಾಡೋದು ಮರೆಯಬೇಡಿ ಐಕಾನ್ ಅನ್ನು ಪ್ರೆಸ್ ಮಾಡಿದಾಗ ನಿಮಗೆ ನಾವು ಅಪ್ಲೋಡ್ ಮಾಡತಕ್ಕಂಥ ಹೊಸ ಹೊಸ ವಿಡಿಯೋಗಳು ನಮಗೆ ಲಭ್ಯವಾಗುತ್ತೆ ಮತ್ತು ನೋಟಿಫಿಕೇಶನ್ ಕೂಡ ಬರ್ತದೆ ಹೊಸ ಹೊಸ ಒಂದು ವಿಡಿಯೋಗಳನ್ನ ತಾವೀಗ ನೋಡಬಹುದು ಈಗ ಜೈ ಮಾತಾಂಡ ಗೇಟ್ ಪಕ್ಕದಿಂದ ಆನೆಗಳು ಆನೆಗಳ ಶಿಬಿರಕ್ಕೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದೀರಿ ಈಗ ಹೋಗಿ ಅವು ವಿಶ್ರಾಂತಿ ತೆಗೆದುಕೊಂಡು ಆಹಾರವನ್ನು ಸೇವನೆ ಮಾಡ್ತಾರೆ ಮಾವಿಕೆ ಆಹಾರವನ್ನು ಕೊಟ್ಟು ಅವುಗಳಿಗೆ ಆರೈಕೆಯನ್ನು ಮಾಡಲಾಗುತ್ತದೆ ಚಂದೆ ಯಥಾಪಕ್ರ ಆನೆಗಳಿಗೆ ದಸರಾ ತಾಲೀಮು ಅಂದ್ರೆ ತಾಲೀಮಂದ್ರೆ ಮೆರವಣಿಗೆ ತಾಲೀಮನ್ನ ಸಹ ದೇವಸ್ಥೆಯಲ್ಲಿ ಮಾಡಲಾಗತ್ತೆ ಹದಿನಾಲ್ಕು ಆನೆಗಳನ್ನ ಮೆರವಣಿಗೆ ಮುಖಾಂತರವಾಗಿ ಆ ಒಂದು ಮರದ ಮೂಟೆಯನ್ನು ಒಣಸಿಕೊಂಡು ಅವುಗಳಿಗೆ ಕರೆದುಕೊಂಡು ಹೋಲಾಗತ್ತೆ ಅವುಗಳಿಗೆ ಒಂದು ವಿಶೇಷ ತಾಲೀಮನ್ನ ಮಾಡಲಾಗತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ